ವಿದ್ಯಾರ್ಥಿಗಳೇ ನಾವು ದ್ವಿತೀಯ ಪಿಯುಸಿಯಲ್ಲಿ ಕಳೆದ ತರಗತಿಯಲ್ಲಿ ಭಾರತದ ಮಧ್ಯಕಾಲೀನ ಇತಿಹಾಸವನ್ನು ವಿದ್ಯಾರ್ಥಿಗಳೇ ಅಧ್ಯಯನ ಮಾಡ್ತಾ ಇದ್ದೀವಿ ಅದರಲ್ಲಿ ಬಹುಮುಖ್ಯವಾಗಿ ಭಾರತ ಮುಸ್ಲಿಮರ ಆಳ್ವಿಕೆಗೆ ಒಳಪಟ್ಟಂತಹ ಒಂದು ಕಾಲಾವಧಿ ಅದಾಗಿತ್ತು ಅಂತ ಹೇಳಿ ನಮಗೆ ತಡೆಯುತ್ತೆ ಹಾಗಾದರೆ ವಿದ್ಯಾರ್ಥಿಗಳೇ ಈ ಒಂದು ಮಧ್ಯಕಾಲೀನ ಭಾರತದ ಇತಿಹಾಸ ದೆಹಲಿ ಸುಲ್ತಾನರ ಆಳ್ವಿಕೆಯ ಕಾಲದಿಂದ ಅಂದ್ರೆ ಸ.1206 ರಿಂದ ಸ.1526 ರ ನಡುವಣ ಅವಧಿಯಲ್ಲಿ ಭಾರತದ ಸಂಪೂರ್ಣ ಅಧಿಕಾರ ಈ ಒಂದು ದೆಹಲಿ ಸುಲ್ತಾನರ ಅಧೀನಕ್ಕೆ ಒಳಪಟ್ಟಂತಹ ಒಂದು ಕಾಲಾವಧಿ ಅಂತ ನಾವು ಹೇಳ್ತೀವಿ ಈ ಒಂದು ಸಮಯದಲ್ಲಿ ಉತ್ತರ ಭಾರತದಲ್ಲಿ ಉಂಟಾದಂತಹ ರಾಜಕೀಯ ಅರಾಜಕತೆ ಅನೇಕ ಮುಸ್ಲಿಂ ದಾಳಿಕೋರರ ದಾಳಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಒಂದು ಕಾಲವಾಗಿತ್ತು ಅಂತ ಹೇಳಿಕೊಳ್ಳುತ್ತೆ ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರಬ್ಬರು ಭಾರತದ ಮೇಲೆ ದಾಳಿಯನ್ನು ಮಾಡುತ್ತಾರೆ ಇವರು ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ ಬಸ್ರಾದ ರಾಜ್ಯಪಾಲನಾದಂತಹ ಮೊಹಮ್ಮದ್ ಬಿನ್ ಕಾಸಿಂ ಎಂಬುವನು 712 ರಲ್ಲಿ ಭಾರತದ ಮೇಲೆ ದಾಳಿಯನ್ನು ಮಾಡಿಕೊಂಡು ಬಂದ ಅಂತ ಹೇಳಿ ತಳೆಯುತ್ತೆ ಹಾಗೆ ಎರಡನೆಯದಾಗಿ ಭಾರತದ ಮೇಲೆ ಮುಸ್ಲಿಮರು ಎಂದು ಕರೆಸಿಕೊಳ್ಳುವಂತಹ ಮತ್ತೊಂದು ಜನಾಂಗ ದಾಳಿಯನ್ನು ಮಾಡುತ್ತೆ ಇವರನ್ನೇ ನಾವು ತುರ್ಕರು ಅಂತ ಹೇಳಿ ನಾವು ಕರೆಯಲ್ಪಡ್ತೀವಿ ಅಂದ್ರೆ ಸ.1227 ರ ನಡುವಣ ಅವಧಿಯಲ್ಲಿ 17 ಬಾರಿ ಭಾರತದ ಮೇಲೆ ದಂಡಯಾತ್ರೆಯನ್ನು ಗಜನಿ ಮಹಮ್ಮದ್ ಕೈಗೊಳ್ಳುವುದರ ಮೂಲಕವಾಗಿ ಅವನು ತನ್ನ 15ನೇ ದಂಡಯಾತ್ರೆಯನ್ನು ಪ್ರಸಿದ್ಧವಾದಂತಹ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ಮಾಡುವುದರ ಮೂಲಕವಾಗಿ ಅಪಾರವಾದಂತಹ ಸಂಪತ್ತನ್ನು ಕೊಳ್ಳೆಹೊಡೆಯುವಂತಹ ಹಾಗೂ ನಗರಗಳನ್ನು ಲೂಟಿ ಮಾಡುವಂತಹ ಇಂಗಿತವನ್ನು ಉದ್ದೇಶವನ್ನು ಇಟ್ಟುಕೊಂಡು ಇಂತಹ ದಾಳಿಗಳನ್ನು ಮಾಡಿದ ಅಂತ ಹೇಳಿದ್ದಾರೆ ಹಾಗಾದರೆ ವಿದ್ಯಾರ್ಥಿಗಳೇ ಗಜನಿ ಮಹಮ್ಮದ್ ತನ್ನ ಒಂದು ದಂಡಯಾತ್ರೆಯ ಸಮಯದಲ್ಲಿ ಇತಿಹಾಸಕಾರನಾದಂತಹ ಅಥವಾ ವಿದ್ವಾಂಸನಾದಂತಹ ಅಲ್ ಬರುನಿ ಎನ್ನು ತನ್ನೊಂದಿಗೆ ಕರೆದುಕೊಂಡು ಬರುವುದರ ಮೂಲಕವಾಗಿ ಹೀಗೆ ಬಂದಂತಹ ಅವನು ಒಂದು ಕೃತಿಯನ್ನು ಅಥವಾ ಗ್ರಂಥವನ್ನು ರಚಿಸಿಕೊಂಡು ಬರ್ತಾನೆ ಅದನ್ನೇ ನಾವು ಕಿತಾಬ್ ಉಲ್ ಹಿಂದ್ ಅಂತೇಳಿ ನಾವು ಕರೆಯಲ್ಪಡ್ತೀವಿ ಇವನ ದಾಳಿಯ ನಂತರದಲ್ಲಿ ಭಾರತ 1.5 ಶತಮಾನಗಳ ಕಾಲ ಈ ಒಂದು ದಾಳಿಗಳಿಂದ ಹೊರಹೊಳೆಯಿತು ಆದರೆ ನಂತರದಲ್ಲಿ 1175 ರಲ್ಲಿ ಏನಾಗುತ್ತಪ್ಪ ಅಂದ್ರೆ ಮೊಹಮ್ಮದ್ ಗೋರಿ ಅಧಿಕಾರಕ್ಕೆ ಬಂದ ತರುವಾಯದಲ್ಲಿ ಮತ್ತೆ ಭಾರತದ ಮೇಲೆ ವಿದೇಶಿಯರ ದಾಳಿಗಳು ಅಂದ್ರೆ ಪುನರಾವರ್ತನೆಗೊಂಡು ಅಂತ ಹೇಳಿ ನಮಗೆ ತಳೆಯುತ್ತೆ ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಮೊದಲನೇ ತೈರಾನ್ ಕದನ 1191 ರಲ್ಲಿ ನಡ್ಕೊಂಡು ಬರುತ್ತೆ ಇದರಲ್ಲಿ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಮೊಹಮ್ಮದ್ ಗೋರಿ ಪರಾಭವಗೊಳ್ಳುವುದರ ಮೂಲಕವಾಗಿ ಪೃಥ್ವಿರಾಜ್ ಚೌಹಾಣ್ ವಿಜಯವನ್ನು ಸಾಧಿಸಿಕೊಂಡು ಬರ್ತಾನೆ ಹಾಗೆ ವಿದ್ಯಾರ್ಥಿಗಳೇ 1192 ರಲ್ಲಿ ನಡೆದಂತಹ 2ನೇ ತೈರಾನ್ ಕದನದಲ್ಲಿ ಅದೇ ಮೊಹಮ್ಮದ್ ಗೋರಿಯು ಪೃಥ್ವಿರಾಜ್ ಚೌಹಾಣನನ್ನು ಸೋಲಿಸುವುದರ ಮೂಲಕವಾಗಿ ಆತನನ್ನು ಸೆರೆ ಹಿಡಿತಾನೆ ಯಾವಾಗ ಇವನು ಸೆರೆ ಸಿಕ್ತಾನೋ ಆವಾಗ ಭಾರತದ ಪ್ರಮುಖ ಪ್ರದೇಶಗಳಾದಂತಹ ಅಜ್ಮೀರ್ ಮತ್ತು ದೆಹಲಿಗಳು ಮೊಹಮ್ಮದ್ ಗೋರಿಯ ವಶವಾಗುವುದರ ಮೂಲಕವಾಗಿ ಅನಂತರದಲ್ಲಿ ಅವನೇನು ಮಾಡ್ತಾನಪ್ಪ ಅಂದ್ರೆ ತನ್ನ ದಾಳಿಯನ್ನು ಮುಂದುವರಿಸುವುದರ ಮೂಲಕವಾಗಿ ಕನುಸನ್ನು ಕೇಂದ್ರೀಕರಿಸಿಕೊಂಡು ಬರುವುದರ ಮೂಲಕವಾಗಿ ಅಲ್ಲಿ ಬರುವಂತಹ ಗಹದ್ವಾಲಾದ ರಾಜನಾದಂತಹ ಜಯಚಂದ್ರನನ್ನು ಸೋಲಿಸುವುದರ ಮೂಲಕವಾಗಿ ಗಂಗಾ ಮತ್ತು ಯಮುನಾ ನದಿಗಳ ನಡುವಣ ದೋಹ ಪ್ರದೇಶದ ಮೇಲೆ ಮುಸ್ಲಿಮರು ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿಕೊಂಡು ಬಂದರು ಅಂತೇಳಿ ತಳೆಯುತ್ತೆ ಈ ರೀತಿಯಾಗಿ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿದಂತಹ ಮೊಹಮ್ಮದ್ ಗೋರಿಯು ಈ ಒಂದು ಪ್ರದೇಶಗಳ ಆಳ್ವಿಕೆಯನ್ನು ನೋಡಿಕೊಳ್ಳುವುದಕ್ಕೋಸ್ಕರವಾಗಿ ತನ್ನ ನೆಚ್ಚಿನ ಗುಲಾಮನಾದಂತಹ ಸೈನಾನಿಯಾದಂತಹ
ಕುತುಬ್ ಉದ್ದೀನ್ ಐಬಕ್ಕನನ್ನು ಈ ಒಂದು ಪ್ರಾಂತ್ಯದ ಅಧಿಕಾರಿಯನ್ನಾಗಿ ನೇಮಿಸಿ ಹಿಂದಿರುಗಿದ ಅಂತೆಲ್ಲಮೆ ತಡೆಯಲು. ಈಗಿರುವಾಗ ವಿದ್ಯಾರ್ಥಿಗಳೇ, 1030ರಲ್ಲಿ ಮೊಹಮ್ಮದ್ ಗೋರಿಯ ಮರಣ ಸಂಭವಿಸಿಕೊಂಡು ಬರುತ್ತೆ. ಯಾವಾಗ ಮೊಹಮ್ಮದ್ ಗೋರಿಯ ಮರಣ ಸಂಭವಿಸಿಕೊಂಡು ಬರುತ್ತೋ ಆಗ ಕುತುಬ್ದೀನ್ ಐಬಕ್ಕನ ಏನ್ ಮಾಡ್ತಾನಪ್ಪ ಅಂದ್ರೆ ಬಾಗ್ದಾದಿನ ಖಲೀಫನ ದೊಂದಿಗೆ ಸಂಭಾಷಣೆಯನ್ನು ಮಾಡುವುದರ ಮೂಲಕವಾಗಿ ದಾಸ್ಯ ವಿಮೋಚನೆಯನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಸ್ವತಂತ್ರನೆಂದು ಘೋಷಿಸಿಕೊಳ್ಳುವುದರ ಮೂಲಕವಾಗಿ ತನ್ನ ಆಳ್ವಿಕೆಯನ್ನು ಭಾರತದಲ್ಲಿ ಪ್ರಾರಂಭಿಸಿಕೊಂಡು ಬಂದ ಅಂತ ಹೇಳಿದ್ದಾರೆ. ಹೀಗಿರುವಾಗ ಐಬಕ್ಕನನ್ನು ಮಾಮಲುಕ್ ಅಥವಾ ಗುಲಾಮ ಅಂತೇಳಿ ಕರೆಯಲಾಗ್ತಾ ಇದೆ. ಅಂದ್ರೆ ಮಾಮಲುಕ್ ಅಂದರೆ ಗುಲಾಮ ಎಂಬ ಅರ್ಥವನ್ನು ಅದು ಒಳಗೊಂಡಿದೆ. ಇವನಿಂದ ಈ ರೀತಿಯಾಗಿ ಭಾರತದಲ್ಲಿ ಸ್ವತಂತ್ರ ಆಳ್ವಿಕೆ ಪ್ರಾರಂಭವಾಗಿಕೊಂಡು ಬಂದಿದ್ದರಿಂದಲೇ ಇವನನ್ನು ಗುಲಾಮಿ ಸಂತತಿಯ ಸ್ಥಾಪಕ ಎಂದು ಕರೆಯಲಾಗಿದೆ ಭಾರತದ ಚರಿತ್ರೆಯಲ್ಲಿ ಅಂತೇಳಿ ತಡೆಯುತ್ತೆ ವಿದ್ಯಾರ್ಥಿಗಳು. ಈ ರೀತಿಯಾಗಿ ಗುಲಾಮಿ ಸಂತತಿ ಭಾರತದಲ್ಲಿ ಸ್ಥಾಪನೆಯಾಗುವುದರ ಮೂಲಕವಾಗಿ ಭಾರತದಲ್ಲಿ ಮಹಮ್ಮದೀಯರ ಆಳ್ವಿಕೆ ಪ್ರಾರಂಭವಾಗಿಕೊಂಡು ಬಂತು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾದ್ರೆ ದೆಹಲಿಯನ್ನು 5 ಸಂತತಿಗಳು ಆಳ್ವಿಕೆ ಮಾಡಿಕೊಂಡು ಬಂದ್ವು ಅಂತೇಳಿ ತಳೆಯುತ್ತೆ 1206ರಿಂದ 1526ರ ನಡುವಣ ಅವಧಿಯಲ್ಲಿ. ಇಂತಹ ಮನೆತನಗಳ ಆಳ್ವಿಕೆಯ ಕಾಲವನ್ನೇ ದೆಹಲಿ ಸುಲ್ತಾನರ ಆಳ್ವಿಕೆಯ ಕಾಲ ಅಂತೇಳಿ ಭಾರತದ ಚರಿತ್ರೆಯಲ್ಲಿ ನಾವು ಕರೀತೇವೆ. ಹಾಗಾದ್ರೆ ಅಂತಹ 5 ಸಂತತಿಗಳು ಯಾವ್ಯಾವಪ್ಪ ಅಂದ್ರೆ, ಮೊದಲೇದು ಗುಲಾಮಿ ಸಂತತಿ, ಎರಡನೇದು ಖಿಲ್ಜಿ ಸಂತತಿ, ಮೂರನೇದು ತುಘಲಕ್ ಸಂತತಿ, ಐದನೇದು ಸೈಯದ್ ಸಂತತಿ, ಕೊನೆಯದಾಗಿ ದೆಹಲಿಯಲ್ಲಿ ಆಳ್ವಿಕೆಗೆ ಬಂದಿದ್ದು ಲೋಧಿ ಸಂತತಿ ಅಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳು. ಈ ರೀತಿಯಾಗಿ ಅಧಿಕಾರಕ್ಕೆ ಬಂದಂತಹ ಈ ಸಂತತಿಗಳಲ್ಲಿ ಗುಲಾಮಿ ಸಂತತಿ ಮೊದಲನೇ ಸಂತತಿ ಅಂತೇಳಿ ನಾವು ಹೇಳ್ತೀವಿ. ಈ ಒಂದು ಸಂತತಿಯು 1206ರಲ್ಲಿ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ 1290ರವರೆಗೂ ಆಳ್ವಿಕೆಯನ್ನು ಮಾಡಿಕೊಂಡು ಬರುತ್ತೆ ಭಾರತದಲ್ಲಿ. ಅದರಲ್ಲಿ ಕುತುಬುದ್ದೀನ್ ಐಬಕ್ ಪ್ರಮುಖನಾದಂತಹ ದೊರೆ, ಅವನೇ ಈ ಒಂದು ಸಂತತಿಯ ಸ್ಥಾಪಕ ಅಂತೇಳಿ ಕರಿತೀವಿ. ಇವನ ಶ್ರೇಷ್ಠ ಸಾಧನೆ ಏನಪ್ಪ ಅಂದ್ರೆ, ದೆಹಲಿಯ ಸಮೀಪ ಬರುವಂತಹ ಮೆರೌಲಿಯಲ್ಲಿ ಒಂದು ಕುತುಬ್ ಮಿನಾರ್ ಅನ್ನು ನಿರ್ಮಿಸಿಕೊಂಡು ಬಂದಂತಹ ಒಂದು ಹೆಗ್ಗಳಿಕೆ ಈತನಿಗೆ ಸಲ್ಲ. ಹಾಗೆ ಇವನ ನಂತರದಲ್ಲಿ ಇಲ್ತಮಷ್ ಅಧಿಕಾರಕ್ಕೆ ಬರ್ತಾನೆ. ಹಾಗೆ ಇವನ ಮಗಳಾದಂತಹ ರಜಿಯಾ ಬೇಗಂ ಅಥವಾ ಸುಲ್ತಾನ್ ಅಂತೇಳಿ ಕರಿತೀವಿ, ಇವಳು ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಮಧ್ಯಕಾಲೀನ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಸಾಮ್ರಾಜ್ಞೆ ಎಂಬ ಒಂದು ಹೆಸರಿಗೆ ಇವಳು ಪಾತ್ರಳಾದಳು ಅಂತೇಳಿ ನಮಗೆ ತಳೆಯುತ್ತೆ ವಿದ್ಯಾರ್ಥಿ. ನಂತರದಲ್ಲಿ ಬಲ್ವನ್ ಅಧಿಕಾರಕ್ಕೆ ಬರ್ತಾನೆ. ಹಾಗೆ ಈ ಸಂತತಿಯ ಕೊನೆಯ ದೊರೆಯೇ ಕೈಕುಬಾದ್ ಅಂತೇಳಿ ಕರೀತಿ. ಈ ಕೈಕುಬಾದನ ಆಳ್ವಿಕೆಯಲ್ಲಿ ಅವನನ್ನು ಕೊಲೆಗೈಯುವುದರ ಮೂಲಕವಾಗಿ ಮತ್ತೊಂದು ಮನೆತನ ದೆಹಲಿಯನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತೆ. ಆ ಒಂದು ಮನೆತನವನ್ನೇ ನಾವು ಖಿಲ್ಜಿ ಸಂತತಿ ಅಂತೇಳಿ ನಾವು ಕರೀತೀವಿ ವಿದ್ಯಾರ್ಥಿಗಳೇ. ಅದು 1290ರಿಂದ 1320ರ ನಡುವಣ ಅವಧಿಯಲ್ಲಿ ಅಧಿಕಾರಕ್ಕೆ ಬಂದಂತಹ ಒಂದು ಮನೆತನ ಅಂತೇಳಿ ಕರೀತೀವಿ. ಈ ಒಂದು ಮನೆತನವನ್ನು ಸ್ಥಾಪಿಸಿದಂತಹ ಒಂದು ಹೆಗ್ಗಳಿಕೆ ಜಲಾಲುದ್ದೀನ್ ಖಿಲ್ಜಿಗೆ ಸಲ್ಲುತ್ತೆ. ಹಾಗೆ ಖಿಲ್ಜಿ ಎಂದರೆ ಖಡ್ಗಧಾರಿ ಪುರುಷ ಎಂಬ ಒಂದು ಅರ್ಥವನ್ನು ಟರ್ಕಿ ಭಾಷೆಯಲ್ಲಿ ಇದು ಒಳಗೊಂಡಿದೆ ಅಂತೇಳಿ ನಮಗೆ ತಲೆಯು. ಹಾಗಾದ್ರೆ ಇವನು 1290ರಲ್ಲಿ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ 96ರವರೆಗೆ ದೆಹಲಿಯ ಸುಲ್ತಾನನಾಗಿ ಅಧಿಕಾರವನ್ನು ನಡೆಸಿಕೊಂಡು ಬಂದ ಅಂತೇಳಿ ನಮಗೆ ತಲೆಯು. ಇವನ ತರುವಾಯದಲ್ಲಿ ಅಧಿಕಾರಕ್ಕೆ ಬಂದಂತವನು ಯಾರಪ್ಪ ಅಂದ್ರೆ
ಜಲಾಲುದ್ದೀನ್ ಖಿಲ್ಜಿಯ ಸಹೋದರ ಮಗನಾದಂತಹ ಅಲ್ಲಾವುದ್ದೀನ್ ಖಿಲ್ಜಿ ಏನಾಗ್ತಾನೆ ಇಲ್ಲಿ ಸಹಜವಾಗಿಯೇ ದೆಹಲಿ ಸಿಂಹಾಸನವನ್ನು ಏರುವುದರ ಮೂಲಕವಾಗಿ ತನ್ನ ಅಧಿಕಾರವನ್ನು ಒಳಗೊಂಡ ದೆಹಲಿಯಲ್ಲಿ ಅಂತ ಹೇಳಲಾಗುತ್ತದೆ ಆದರೆ ಅಲ್ಲಾವುದ್ದೀನ್ ಖಿಲ್ಜಿ ಸ.1296 ಅಕ್ಟೋಬರ್ ಮೂರನೇ ತಾರೀಕು ಅಂತ ಹೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳು ಎಷ್ಟರಲ್ಲಿ ಅಕ್ಟೋಬರ್ ಮೂರರಂದು ಏನಾಗ್ತಾನೆ ದೆಹಲಿಯ ಸಿಂಹಾಸನವನ್ನು ಏರಿದ ಅಂತ ಹೇಳಿ ಅಲ್ಲಿಂದ ಹಿಡಿದು 1316ರವರೆಗೆ ದೆಹಲಿಯಲ್ಲಿ ಸುಲ್ತಾನನಾಗಿ ಹಾಗೂ ಖಿಲ್ಜಿ ಸಂತತಿಯ ಪ್ರಖ್ಯಾತ ದೊರೆ ಎಂಬ ಒಂದು ಅಥವಾ ಸುಲ್ತಾನ ಎಂಬ ಒಂದು ಹೆಗ್ಗಳಿಕೆಗೆ ಇವನು ಪಾತ್ರನಾದ ಅಂತ ಹೇಳಿ ನಮಗೆ ತಿಳಿದಿದೆ ಹಾಗಾದರೆ ಇಂತಹ ಖಿಲ್ಜಿಯ ಮೊದಲ ಒಂದು ಹೆಸರು ಸಹ ಇರುತ್ತೆ ಆತನ ಮೊದಲ ಹೆಸರು ಆಲಿ ಗುರ್ಷಪ್ ಅಂತ ಹೇಳಿ ಕರೀತಾರೆ ಈ ಆಲಿ ಗುರ್ಷಪ್ ನಂತರದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಎಂಬ ಹೆಸರನ್ನು ಒಳಗೊಳ್ಳುವುದರ ಮೂಲಕವಾಗಿ ಅಧಿಕಾರವನ್ನು ಕೇಂದ್ರೀಕರಿಸಿಕೊಂಡ ಅಂತ ಹೇಳಿ ನಮಗೆ ತಿಳಿಯುತ್ತೆ ವಿದ್ಯಾರ್ಥಿಗಳು ಹಾಗಾದ್ರೆ ಇವತ್ತು ನಾವು ಅಲ್ಲಾವುದ್ದೀನ್ ಖಿಲ್ಜಿಯ ಬಗ್ಗೆ ವಿದ್ಯಾರ್ಥಿಗಳೇ ಅಧ್ಯಯನವನ್ನು ಮಾಡಬೇಕಾಗಿದೆ ಹಾಗಾದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ ಇವನು ಖಿಲ್ಜಿ ಸಂತತಿಯ ಪ್ರಸಿದ್ಧ ಸುಲ್ತಾನನಾಗಿ ಮಾತ್ರವಲ್ಲದೆ ದೆಹಲಿಯನ್ನು ಆಳಿದಂತಹ ಸುಲ್ತಾನರಲ್ಲಿಯೇ ಅತ್ಯಂತ ದಕ್ಷ ಆಡಳಿತಗಾರ ಎಂಬ ಒಂದು ಹೆಸರನ್ನು ಒಳಗೊಂಡಂತವನು ಅಷ್ಟೇ ಅಲ್ಲದೆ ದಿಗ್ವಿಜಯಶಾಲಿ ಅಂತ ಹೇಳಿ ಕರೀತೀವಿ ಮಹಾ ಸಾಮ್ರಾಜ್ಯ ನಿರ್ಮಾಪಕನಾದಂತಹ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಎರಡನೇ ಅಲೆಕ್ಸಾಂಡರ್ ಎಂದು ನಾವು ಕರೆಯಲಾಗಿದೆ ಇತಿಹಾಸದಲ್ಲಿ ಅಂತ ಹೇಳಿ ನಮಗೆ ತಿಳಿಯುತ್ತೆ ಹಾಗಾದ್ರೆ ಎರಡನೇ ಅಲೆಕ್ಸಾಂಡರ್ ಎಂಬ ಒಂದು ಹೆಗ್ಗಳಿಕೆಗೆ ಪಾತ್ರನಾದಂತಹ ಅಲ್ಲಾವುದ್ದೀನ್ ಖಿಲ್ಜಿ ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ತಂದೆಯನ್ನು ಕಳೆದುಕೊಳ್ತಾನೆ ತನ್ನ ತಂದೆಯನ್ನು ಕಳೆದುಕೊಂಡ ತರುವಾಯದಲ್ಲಿ ಇವನ ತಂದೆಯ ಸಹೋದರನಾದಂತಹ ಯಾರೋ ಜಲಾಲುದ್ದೀನ್ ಖಿಲ್ಜಿ ಇವನನ್ನು ಆರೈಕೆ ಮಾಡುವುದರ ಮೂಲಕವಾಗಿ ಇವನ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ಒತ್ತುಕೊಳ್ತಾನೆ ಹೀಗೆ ಅವನ ಆರೈಕೆಯಲ್ಲಿ ಬೆಳೆದಂತಹ ಇವನಿಗೆ ಅಲ್ಲಾವುದ್ದೀನ್ ಖಿಲ್ಜಿಗೆ ತನ್ನ ಮಗಳನ್ನು ವಿವಾಹ ಮಾಡಿಕೊಡುವುದರ ಮೂಲಕವಾಗಿ ತನ್ನ ಅಳಿಯನನ್ನಾಗಿ ಮಾಡಿಕೊಳ್ತಾನೆ ಈ ರೀತಿಯಾದಂತಹ ಹಿನ್ನೆಲೆಯನ್ನು ಒಳಗೊಂಡಂತಹ ಅಲ್ಲಾವುದ್ದೀನ್ ಖಿಲ್ಜಿ ಜಲಾಲುದ್ದೀನ್ ಖಿಲ್ಜಿಯ ಆಳ್ವಿಕೆಯ ಕಾಲದಲ್ಲಿ ಅಂದ್ರೆ ಜಲಾಲುದ್ದೀನ್ ಖಿಲ್ಜಿ ವಿದ್ಯಾರ್ಥಿಗಳೇ ದೆಹಲಿಯ ಸುಲ್ತಾನನಾದಂತಹ ಸಮಯದಲ್ಲಿ ಇವನು ಏನಾಗ್ತಾನಪ್ಪ ಅಂದ್ರೆ ಇಲ್ಲಿ ಕಾರಾ ಪ್ರಾಂತ್ಯ ಅಂತ ಹೇಳಿ ನಾವು ಕರೀತೀವಿ ಈ ಕಾರಾ ಪ್ರಾಂತ್ಯದ ರಾಜ್ಯಪಾಲನಾಗಿ ಅಂದ್ರೆ ಇಂದಿನ ಅಲಹಾಬಾದ್ ಅಂತೇಳಿ ನಾವು ಕರೀತೀವಿ ಈ ಅಲಹಾಬಾದ್ ಅಥವಾ ಪ್ರಾಚೀನ ಕಾಲದ ಕಾರಾ ಎಂಬ ಪ್ರಾಂತ್ಯದ ಏನಾಗ್ತಾನೆ ರಾಜ್ಯಪಾಲನಾಗಿ ಅಧಿಕಾರವನ್ನು ವಹಿಸಿಕೊಳ್ಳುವುದರ ಮೂಲಕವಾಗಿ ಅಲ್ಲಿ ಆಡಳಿತದ ಅನುಭವವನ್ನು ಪಡೆದುಕೊಳ್ಳುವಂತಹ ತೀರ್ಮಾನವನ್ನು ಕೈಗೊಳ್ತಾರೆ ಯಾವಾಗ ಅಲ್ಲಾವುದ್ದೀನ್ ಖಿಲ್ಜಿ ಕಾರಾ ಪ್ರಾಂತ್ಯದ ರಾಜ್ಯಪಾಲನಾಗಿ ಅಧಿಕಾರವನ್ನು ವಹಿಸಿಕೊಳ್ತಾನೋ ಅಲ್ಲಿಂದಲೇ ಅವನ ಅದೃಷ್ಟವೂ ಸಹ ಬದಲಾಗುತ್ತಾ ಹೋಗುತ್ತೆ ಈ ಸಮಯದಲ್ಲಿ ಕಾರಾ ಪ್ರಾಂತ್ಯದಲ್ಲಿ ಸ್ವತಂತ್ರ ಪ್ರವೃತ್ತಿಯನ್ನು ಅಲ್ಲಾವುದ್ದೀನ್ ಖಿಲ್ಜಿ ಬೆಳೆಸಿಕೊಂಡಿದ್ದರಿಂದಲೇ ಇವನಲ್ಲಿ ಒಂದು ಆಸೆ ಹುಟ್ಟಿಕೊಳ್ಳುತ್ತೆ ಎಂತಹ ಆಸೆ ಹುಟ್ಟಿಕೊಳ್ಳುತ್ತಪ್ಪ ಅಂದ್ರೆ ವಿದ್ಯಾರ್ಥಿಗಳೇ ಅಧಿಕಾರದ ದಾಹದ ದುರಾಸೆ ಕೂಡ ಏನಾಗುತ್ತೆ ಮೊಳೆಯ ತೊಡಗಿತು ಅಲ್ಲಾವುದ್ದೀನ್ ಖಿಲ್ಜಿಯಲ್ಲಿ ಅಂತ ಹೇಳಿ ತಲೆಯುತ್ತೆ ಇಲ್ಲಿಂದಲೇ ಅವನ ಉದ್ದೇಶ ಏನಾಗುತ್ತೆ ನಾನು ಭವಿಷ್ಯತ್ತಿನಲ್ಲಿ ದೆಹಲಿಯ ಸಿಂಹಾಸನವನ್ನು ಏರುವುದರ ಮೂಲಕವಾಗಿ ಸುಲ್ತಾನನಾಗಬೇಕು ಎಂಬ ದುರಾಸೆಯನ್ನು ಅಥವಾ ಆಸೆಯನ್ನು ಇವನು ಒಳಗೊಂಡ ಈ ಒಂದು ಸಮಯದಲ್ಲಿ ಅಂತ ಹೇಳಿ ತಲೆಯುತ್ತೆ ಈಗಿರುವಾಗ
1292 ಅಲ್ಲಾಹು ತಿರ್ಕಿಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಮಾಳ್ವಾ ಪ್ರಾಂತ್ಯದ ಮೇಲೆ ದಾಳಿಯನ್ನು ಮಾಡ್ತಾನೆ. ಈ ಮಾಳ್ವಾ ಪ್ರಾಂತ್ಯದ ಮೇಲೆ ದಾಳಿಯನ್ನು ಮಾಡುವುದರ ಮೂಲಕವಾಗಿ ಅಲ್ಲಿ ಬರುವಂತಹ ಒಂದು ಪ್ರಮುಖ ನಗರವಾದಂತಹ ಬಿಲ್ಸಾ ನಗರವನ್ನು ಅಂತ ಹೇಳಿ ವಿದ್ಯಾರ್ಥಿಗಳೇ, ಈ ಬಿಲ್ಸಾ ನಗರವನ್ನು ಏನ್ ಮಾಡ್ತಾನೆ ವಶಪಡಿಸಿಕೊಳ್ಳುವುದರ ಮೂಲಕವಾಗಿ ತನ್ನ ಪರಾಕ್ರಮವನ್ನು ಇಲ್ಲಿ ತೋರಿಸ್ತಾನೆ. ಯಾವಾಗ ಈ ರೀತಿಯಾಗಿ ಈ ಒಂದು ಪ್ರದೇಶ ಇವನ ಕೈವಶವಾಗುತ್ತೋ ಆಗ ಜಲಾಲುದ್ದೀನ್ ಖಿಲ್ಜಿಗೆ ಔದ್ ಎಂಬ ಪ್ರಾಂತೀಯ ಬಳುವಳಿಯಾಗಿ ಲಭ್ಯವಾಯಿತು ಅಂತೇಳಿದ್ದಾರೆ. ಹೀಗೆ ಕಾರಾದ ರಾಜ್ಯಪಾಲನಾದಂತಹ ಸಮಯದಲ್ಲಿ ಮತ್ತೊಂದು ಆಕ್ರಮಣದಲ್ಲಿ ಅಲ್ಲಾವುದ್ದೀನ್ ಕೈ ತೊಡಗಿಕೊಳ್ತಾನೆ. ಈ ಒಂದು ಆಕ್ರಮಣ ಯಾವ ರೀತಿಯಾಗಿ ಇರುತ್ತಪ್ಪ ಅಂದ್ರೆ ಸುಲ್ತಾನನಾದಂತಹ ಜಲಾಲುದ್ದೀನ್ ಖಿಲ್ಜಿಯ ಗಮನಕ್ಕೂ ಬಾರದೆ ಅಲ್ಲಾವುದ್ದೀನ್ ಖಿಲ್ಜಿ ಕೈಗೊಂಡಂತಹ ಒಂದು ಆಕ್ರಮಣ ಇದಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ ವಿದ್ಯಾರ್ಥಿಗಳೇ. ಹಾಗಾದ್ರೆ 1296 ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಈ ಒಂದು ಸಮಯದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಯಾವ ಪ್ರಾಂತ್ಯದ ಮೇಲೆ ತನ್ನ ಆಕ್ರಮಣವನ್ನು ಮಾಡಿಕೊಂಡು ಬರ್ತಾನಪ್ಪ ಅಂದ್ರೆ, ಈಗಾಗಲೇ ದಕ್ಷಿಣ ಭಾರತದಲ್ಲಿಯೇ ಸಂಪತ್ ಭರಿತ ಪ್ರಾಂತ್ಯ ಎಂದು ಹೆಸರುವಾಸಿಯಾದಂತಹ ಒಂದು ರಾಜ್ಯದ ಮೇಲೆ ದಾಳಿಯನ್ನು ಮಾಡುವಂತಹ ಆಲೋಚನೆಯಲ್ಲಿ ಅವನು ತೊಡಕೊಳ್ತಾನೆ. ಅದೇ ದಕ್ಷಿಣ ಭಾರತದ ದೇವಗಿರಿ ಅಂತೇ ಕರೀತೀವಿ. ಹಾಗಾದ್ರೆ ಈ ದೇವಗಿರಿ ಯಾರ ಆಳ್ವಿಕೆಗೆ ಒಳಪಟ್ಟಂತಹ ಪ್ರದೇಶಪ್ಪ ಅಂದ್ರೆ ರಾಮ ಚಂದ್ರ ದೇವನ ಆಳ್ವಿಕೆಗೆ ಒಳಪಟ್ಟಂತಹ ಒಂದು ಪ್ರದೇಶವಾಗಿರುತ್ತೆ. ಈ ಒಂದು ಪ್ರದೇಶದ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡೆಯುವಂತಹ ಉದ್ದೇಶವನ್ನು ಇಟ್ಟುಕೊಳ್ಳುವುದರ ಮೂಲಕವಾಗಿ 1296 ದೇವಗಿರಿಯ ಮೇಲೆ ದಾಳಿಯನ್ನು ಮಾಡ್ಕೊಂಡು ಬರ್ತಾನೆ. ಇಂತಹ ಒಂದು ದಾಳಿಯ ಬಗ್ಗೆ ಜಲಾಲುದ್ದೀನ್ ಖಿಲ್ಜಿಗೆ ಗೊತ್ತಾಗದ ಹಾಗೆ ಮಾಡಿದಂತಹ ಒಂದು ದಾಳಿ ಅಂತೇಳಿ ಕರೀತೀವಿ. ಹಾಗಾದ್ರೆ ಈ ದಾಳಿಯಲ್ಲಿ ಏನಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳೇ ನಾವು ಗಮನಿಸಬೇಕಾಗುತ್ತೆ, ಇಂತಹ ಒಂದು ದಾಳಿಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ದೇವಗಿರಿಯ ರಾಜನಾದಂತಹ ರಾಮಚಂದ್ರನನ್ನು ಸೋಲಿಸಿ ಅಲ್ಲಿ ಅಪಾರವಾದಂತಹ ಸಂಪತ್ತು ಅಂತೇಳಿ ಕರಿತೀವಿ, ಆ ಅಪಾರವಾದಂತಹ ಸಂಪತ್ತನ್ನು ಕೊಳ್ಳೆ ಹೊಡೆಯುವುದರ ಮೂಲಕವಾಗಿ ಏನ್ ಮಾಡ್ತಾನೆ ದೆಹಲಿಗೆ ಮರಳು ಅಂದ್ರೆ ದೆಹಲಿಗೆ ಹಿಂತಿರುಗಿಕೊಂಡು ಬಂದ ಅಂತೇಳಿ ನಮ್ಮೆತ್ತಾನೆ. ಹೀಗಿರುವಾಗ ಈ ಒಂದು ವಿಷಯ ದೆಹಲಿಯ ಸುಲ್ತಾನನಾದಂತಹ ಜಲಾಲುದ್ದೀನ್ ಖಿಲ್ಜಿಗೆ ತಿಳಿಯುತ್ತೆ. ತಿಳಿದಾಗ ಅವನು ಆತುರವಾಗಿ ಏನ್ ಮಾಡ್ತಾನೆ, ಈ ಒಂದು ಸಮಯದಲ್ಲಿ ಜಲಾಲುದ್ದೀನ್ ಖಿಲ್ಜಿ ಮಾಣಿಕ್ಯಪುರ ಎಂಬ ಪ್ರದೇಶದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಸ್ವಾಗತಿಸಲು ಎದುರಾದಂತಹ ಸಮಯದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನಪ್ಪ ಅಂದ್ರೆ ಆತನನ್ನು ಮೋಸದಿಂದ ಕೊಲೆಗೈಯುವುದರ ಮೂಲಕವಾಗಿ ಅಕ್ಟೋಬರ್ 3, 1296 ದೆಹಲಿಯ ಸಿಂಹಾಸನವನ್ನು ಏರಿ ಸುಲ್ತಾನ ಎಂದು ಘೋಷಿಸಿಕೊಂಡ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯ ಸಿಂಹಾಸನವನ್ನು ಏರುವುದರ ಮೂಲಕವಾಗಿ ಸುಲ್ತಾನನಾಗಿ ಅಧಿಕಾರವನ್ನು ಒಳಗೊಂಡ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಷ್ಟಾದರೂ ಸಹ ಈ ರೀತಿಯಾಗಿ ಸುಲ್ತಾನ ಪದವಿಯನ್ನು ಪಡೆದರೂ ಸಹ ಅಲ್ಲಾವುದ್ದೀನ್ ಖಿಲ್ಜಿಗೆ ಇಂತಹ ದೆಹಲಿಯ ಸಿಂಹ ಅಂದ್ರೆ ಸುಲ್ತಾನಗಿರಿಯು ಸುಪ್ಪತ್ತಿಗೆಯ ಸೋಪಾನವಾಗಿರಲಿಲ್ಲ ಅಂತೇಳಿ ನಮಗೆ ತಿಳಿಯುತ್ತೆ. ಯಾಕೆ ಸುಪ್ಪತ್ತಿಗೆಯ ಸೋಪಾನವಾಗಿರಲಿಲ್ಲ ಅಂದ್ರೆ ಅವನಿಗೆ ನಿಜವಾದಂತಹ ಸಮಸ್ಯೆಗಳು ಎದುರಾಗಿದ್ದು ಅವನು ದೆಹಲಿಯ ಸಿಂಹಾಸನವನ್ನು ಏರಿ ಸುಲ್ತಾನನೆಂದು ಘೋಷಿಸಿಕೊಂಡ ತರುವಾಯದಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಯಾವ ರೀತಿಯಾದಂತಹ ಸಮಸ್ಯೆಗಳು ಈತನಿಗೆ ಎದುರಾಗ್ತಾವಪ್ಪ ಅಂದ್ರೆ ಮೊದಲೇ ನಾವು ಗಮನಿಸಬೇಕಾಗತ್ತೆ, ಈಗಾಗಲೇ ದೆಹಲಿಯ ರಾಜ ಅಂದ್ರೆ ಸುಲ್ತಾನನಾಗಿ ಅಧಿಕಾರವನ್ನು ವಹಿಸಿಕೊಂಡಂತಹ
ಜಲಾಲುದ್ದೀನ್ ಖಿಲ್ಜಿ ಅಂತೇಳಿ ಕರೀತೀವಿ. ಆ ಜಲಾಲುದ್ದೀನ್ ಖಿಲ್ಜಿ ಮರಣದ ತರುವಾಯದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಗೆ ತೆರಳುವುದಕ್ಕಿಂತಲೂ ಪೂರ್ವದಲ್ಲಿಯೇ ಅವನ ವಿಧುವೆ ಹೆಂಡತಿಯಾದಂತಹ ಮಲ್ಲಿಕ್ ಜಹಲ್ ಅಂತೇಳಿ ಕರೀತೀವಿ ವಿದ್ಯಾರ್ಥಿಗಳೇ. ಈ ಮಲ್ಲಿಕ್ ಜಹಲ್ ಎಂಬುವಳು ಏನ್ ಮಾಡ್ತಾಳೆ, ತೆರವಾದಂತಹ ದೆಹಲಿಯ ಸಿಂಹಾಸನದ ಮೇಲೆ ತನ್ನ ಕಿರಿಯ ಮಗನಾದಂತಹ ಯಾರೋ ಕಾದಿರ್ ಖಾನ್ ರಕ್ನುದ್ದೀನ್ ಅಂತೇಳಿ ಕರಿತೀವಿ. ಈ ಕಾದಿರ್ ಖಾನ್ ರಕ್ನುದ್ದೀನನನ್ನು ದೆಹಲಿಯ ಸುಲ್ತಾನನೆಂದು ನೇಮಿಸಿ ಆ ಒಂದು ಸಿಂಹಾಸನದ ಮೇಲೆ ಆತನನ್ನು ಕೂರಿಸ್ತ. ಕೂರಿಸುವುದರ ಜೊತೆಗೆ ಏನ್ ಮಾಡ್ತಾಳಪ್ಪ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಭಯವಿದ್ದಂತಹ ಮಲ್ಲಿಕ್ ಜಹನಳಿಗೆ ಮುಲ್ತಾನಿನ ರಾಜ್ಯಪಾಲನಾದಂತಹ ತನ್ನ ಹಿರಿಯ ಮಗನಾದಂತಹ ಯಾರು ಇಲ್ಲಿ ಬಹುಮುಖ್ಯವಾಗಿ ಆರ್ಕಾಲಿ ಖಾನ್ ಅಂತೇಳಿ ಕರೀತೀವಿ. ಈ ಆರ್ಕಾಲಿ ಖಾನನನ್ನು ತನ್ನ ಸಹಾಯಕ್ಕೋಸ್ಕರವಾಗಿ ದೆಹಲಿಗೆ ಕರೆತಂತ. ಇಂತಹ ಸನ್ನಿವೇಶದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಇಂತಹ ಒಂದು ಆಂತರಿಕ ಸಮಸ್ಯೆಯನ್ನು ಇಲ್ಲಿ ಎದುರಿಸುವಂತಹ ಅನಿವಾರ್ಯತೆ ಒದಗಿ ಬರುತ್ತೆ ಅಲ್ಲಾವುದ್ದೀನ್ ಖಿಲ್ಜಿಗೆ. ಇದು ಒಂದು ಬಹುಮುಖ್ಯವಾದಂತಹ ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಇನ್ನು ಎರಡನೇ ಸಮಸ್ಯೆಯನ್ನು ನೋಡಲಾರೆ ವಿದ್ಯಾರ್ಥಿಗಳೇ, ಈಗಾಗಲೇ ಅಲ್ಲಾವುದ್ದೀನ್ ಖಿಲ್ಜಿಯ ಒಳಸಂಚನ್ನು ಅರಿತಂತಹ ಪ್ರಜೆಗಳು ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಏನ್ ಮಾಡ್ತಾರೆ, ದ್ವೇಷಿಸಲು ಕಾರಣರಾದರು ಅಂತೇಳಿ ನಮಗೆ ತಿಳಿಯುತ್ತೆ. ಅಂತಹ ಪ್ರಜೆಗಳ ದ್ವೇಷವನ್ನು ಸಹ ಇವನು ನಿವಾರಿಸಬೇಕಾಗಿರುತ್ತೆ. ಅಂತಹ ಒಂದು ಸಮಸ್ಯೆಯನ್ನು ಸಹ ಇವನು ಇಲ್ಲಿ ಬಗೆಹರಿಸಿಕೊಳ್ಳಬೇಕಾಗಿರುತ್ತೆ. ಇನ್ನ ಮೂರನೇ ಸಮಸ್ಯೆ ಏನಪ್ಪ ಅಂದ್ರೆ, ಈಗಾಗಲೇ ಅಲ್ಲಿ ಬರುವಂತಹ ಸರದಾರರು ಜಲಾಲುದ್ದೀನ್ ಖಿಲ್ಜಿಯ ನಿಷ್ಠತೆಗೆ ಹೆಸರುವಾಸಿಯಾಗಿರುತ್ತೆ. ಅಂತಹ ಸರದಾರರು ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಏನ್ ಮಾಡ್ತಾರೆ, ವಿರೋಧಿಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಅಂತಹ ಪ್ರಮುಖ ಸರದಾರರ ನಾಯಕನಾದಂತಹ ಅಹಮದ್ ಚಾಪ್ ಅಂತೇಳಿ ಕರಿತೀವಿ, ಅವನ ಪ್ರತಿರೋಧವನ್ನು ಸಹ ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಎದುರಿಸಬೇಕಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ರೀತಿಯಾದಂತಹ ಸಮಸ್ಯೆಗಳಿಗೆ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ನೀತಿಯನ್ನು ಅನುಸರಿಸಿಕೊಂಡು ಬರ್ತಾನೆ. ಯಾವ ನೀತಿಯನ್ನು ಅನುಸರಿಸ್ತಾನಪ್ಪ ಅಂದ್ರೆ ಕಬ್ಬಿಣ ಮತ್ತು ಉಕ್ಕು ಅಂತೇಳಿ ಕರಿತೀವಿ. ಆ ಕಬ್ಬಿಣ ಮತ್ತು ಉಕ್ಕಿನ ನೀತಿಯನ್ನು ಅನುಸರಿಸುವುದರ ಮೂಲಕವಾಗಿ ವಿದ್ಯಾರ್ಥಿಗಳೇ ಇಂತಹ ಸಮಸ್ಯೆಯನ್ನು ಬಗೆಹರಿಸುವುದರ ಮೂಲಕವಾಗಿ ದೆಹಲಿಯ ಸಿಂಹಾಸನವನ್ನು ಏರಿದ ಅಂತೇಳಿ ಮೇತನ. ಅದರಲ್ಲಿ ಮೊದಲನೇ ಸಮಸ್ಯೆಯಾದಂತಹ ಮಲ್ಲಿಕ್ ಜಹಾನ್ ಅಂತೇಳಿ ಕರಿ ಅಂದ್ರೆ ಜಲಾಲುದ್ದೀನನ ವಿಧುವೆ ಯಾದಂತಹ ಹೆಂಡತಿ ಅಂತೇಳಿ ಕರೀತೀವಿ. ಇವಳನ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಬಂಧಿಸಿ ಅವಳನ್ನು ಮೊದಲು ಬಂಧನಕ್ಕೆ ಈಡು ಮಾಡ್ತಾನೆ. ಬಂಧಿಸುವುದರ ಮೂಲಕವಾಗಿ ಅವನ ಇಬ್ಬಳು ಅಂದ್ರೆ ಅವಳ ಇಬ್ಬರು ಮಕ್ಕಳನ್ನು ಏನ್ ಮಾಡ್ತಾನೆ, ಎಳೆತರುವುದರ ಮೂಲಕವಾಗಿ ಅವರ ಕಣ್ಣುಗಳನ್ನು ಕೀಳಿಸುವುದರ ಮೂಲಕವಾಗಿ ಅವರನ್ನು ಏನ್ ಮಾಡ್ತಾನೆ ಇಲ್ಲಿ ದೆಹಲಿಯ ಸುಲ್ತಾನಗಿರಿಯಿಂದ ಹೊರಗಿಡುವಂತಹ ಒಂದು ಕಾರ್ಯದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಯಶಸ್ಸನ್ನು ಸಾಧಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಮೊದಲನೆಯ ಸಮಸ್ಯೆಯಿಂದ ಪಾರಾಗ್ತಾನೆ. ನಂತರದಲ್ಲಿ ಸರದಾರರು ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಈ ಸರದಾರರಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಸಂಪತ್ತಿನ ರುಚಿಯನ್ನು ತೋರಿಸ್ತಾನೆ. ಅಂದ್ರೆ ಆ ಸಂಪತ್ತು ತನ್ನಲ್ಲಿರುವಂತಹ ಸಂಪತ್ತನ್ನೆಲ್ಲವನ್ನೂ ಸಹ ಸರದಾರರಿಗೆ ಹಂಚುವುದರ ಮೂಲಕವಾಗಿ ಅವರ ಬೆಂಬಲವನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯ ಸಿಂಹಾಸನವನ್ನು ಏರುವುದರ ಮೂಲಕವಾಗಿ ಇದ್ದಂತಹ ಎಲ್ಲಾ ಸಮಸ್ಯೆಗಳಿಂದ ಹೊರಬಂದಂತಹ ಒಂದು ಹೆಗ್ಗಳಿಕೆ ಈ ಅಲ್ಲಾವುದ್ದೀನ್ ಖಿಲ್ಜಿಗೆ ಸಲ್ಲುತ್ತೆ. ಈ ರೀತಿಯಾಗಿ ಇವನು ದೆಹಲಿಯ ಸುಲ್ತಾನನಾಗಿ ಅಧಿಕಾರವನ್ನು ವಹಿಸಿಕೊಂಡ ಅಂತೇಳಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ದೆಹಲಿಯ
ಸುಲ್ತಾನನಾಗಿ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಅಧಿಕಾರವನ್ನು ವಹಿಸಿಕೊಂಡ ತರುವಾಯದಲ್ಲಿ ಅನೇಕ ಸಾಧನೆಗಳನ್ನು ಕೈಗೊಂಡ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾದಂತಹ ಸಾಧನೆಗಳನ್ನು ಅಲ್ಲಾವುದ್ದೀನ್ ಖಿಲ್ಜಿ ಕೈಗೊಳ್ತಾನಪ್ಪ ಅಂದ್ರೆ ಎರಡು ರೀತಿಯಾದಂತಹ ಸಾಧನೆ ಅಥವಾ ದಿಗ್ವಿಷಯಗಳನ್ನು ಅಲ್ಲಾವುದ್ದೀನ್ ಖಿಲ್ಜಿ ಕೈಗೊಂಡ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ ಎರಡು ವಿಭಾಗಗಳು ಅಥವಾ ಭಾಗಗಳು ಯಾವುವು ಎಂಬುದನ್ನು ನಾವು ನೋಡೋದಾದ್ರೆ, ಒಂದೇದು ಅಲ್ಲಾವುದ್ದೀನ್ ಖಿಲ್ಜಿಯ ದಂಡ ಯಾತ್ರೆಗಳು ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಒಂದೇದೇನು ಅವನ ದಂಡ ಯಾತ್ರೆಗಳು. ಹಾಗೆ ಎರಡನೇದೇನಪ್ಪ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಅಂದ್ರೆ ತನ್ನ ದಂಡ ಯಾತ್ರೆಗಳನ್ನು ಕೈಗೊಳ್ಳುವುದರ ಜೊತೆ ಜೊತೆಯಲ್ಲಿ ಮಹತ್ತರವಾದಂತಹ ತಾನು ವಿಸ್ತರಿಸಿದಂತಹ ಸಾಮ್ರಾಜ್ಯದಲ್ಲಿ ಅವನು ಕೈಗೊಂಡಂತಹ ಆಡಳಿತಾತ್ಮಕ ಸುಧಾರಣೆಗಳು ಅಂತ ಹೇಳಿ ನಾವು ಕರಿತೀವಿ. ಈ ರೀತಿಯಾಗಿ ಅಂದ್ರೆ ಆಡಳಿತಾತ್ಮಕ ಮತ್ತು ದಂಡಯಾತ್ರೆಗಳು ಅಂತೇಳಿ ಕರಿತೀವಿ. ಈ ರೀತಿಯಾದಂತಹ ಎರಡು ರೀತಿಯಾದಂತಹ ಸಾಧನೆಗಳನ್ನು ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನೆ, ಈ ದೆಹಲಿಯ ಸಿಂಹಾಸನವನ್ನು ವಹಿಸಿಕೊಂಡು ಸುಲ್ತಾನನಾದ ತರುವಾಯದಲ್ಲಿ ಕೈಗೊಂಡ ಅಂತ ಹೇಳಿ ಕರಿತೀವಿ. ಇವುಗಳೇ ಅವನ ಬಹುಮುಖ್ಯವಾದಂತಹ ಸಾಧನೆಗಳಾಗಿದ್ದಾವೆ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಅವನ ಸಾಧನೆಗಳಲ್ಲಿ ಮೊದಲನೇದಾಗಿ ಬರುವಂತದ್ದು ಅವನು ಕೈಗೊಂಡಂತಹ ದಂಡಯಾತ್ರೆಗಳು ಅಥವಾ ದಿಗ್ವಿಜಯಗಳು ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಕೈಗೊಂಡಂತಹ ದಂಡಯಾತ್ರೆಗಳು ಅಥವಾ ದಿಗ್ವಿಜಯಗಳನ್ನು ನಾವು ಮತ್ತೆ ಎರಡು ರೀತಿಯಾಗಿ ವಿಭಾಗಿಸಿಕೊಂಡು ಬರಲಾಗಿದೆ ಅಂತೇಳಿ ನಮ್ಮಿಂದ ಯಾವ ರೀತಿಯಾಗಿ ಎರಡು ವಿಭಾಗಗಳನ್ನಾಗಿ ಮಾಡ್ತೀವಪ್ಪ ಅಂದ್ರೆ, ಒಂದೇದು ಅವನು ಕೈಗೊಂಡಂತದ್ದು ಉತ್ತರ ಭಾರತದ ದಂಡಯಾತ್ರೆಗಳು ಅಥವಾ ದಿಗ್ವಿಜಯಗಳು ಅಂತೇಳಿ ನಾವು ವಿಭಾಗವನ್ನು ಮಾಡ್ತೀವಿ. ಎರಡನೇದೇನಪ್ಪ ಅಂದ್ರೆ ದಕ್ಷಿಣ ಭಾರತದ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ಕೈಗೊಂಡಂತಹ ದಂಡಯಾತ್ರೆಗಳು ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಅಂದ್ರೆ ಈ ರೀತಿಯಾಗಿ ಎರಡು ವಿಭಾಗಗಳನ್ನಾಗಿ ಮಾಡುವುದರ ಮೂಲಕವಾಗಿ ಅವನ ದಂಡಯಾತ್ರೆಗಳು ಅಥವಾ ದಿಗ್ವಿಜಯಗಳ ಸಾಧನೆಯನ್ನು ನಾವಿಲ್ಲಿ ಅಧ್ಯಯನ ಮಾಡಬೇಕಾಗಿದೆ ಅಂತೇಳಿ ನಮಗೆ ತಳೆಯುತ್ತೆ ವಿದ್ಯಾರ್ಥಿ. ಹಾಗಾದ್ರೆ ಆ ರೀತಿಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳಲ್ಲಿ ಅವನ ಉತ್ತರ ಭಾರತದ ದಂಡಯಾತ್ರೆಗಳು ಯಾವುವು ಎಂಬುದನ್ನು ನಾವು ನೋಡೋದಾದ್ರೆ, ಒಂದೆರಡು ಗುಜರಾತಿನ ಆಕ್ರಮಣ ಅಂತೇಳಿ ಕರೀತೀವಿ. ಸಾವಿರದ 1597 ಏನ್ ಮಾಡ್ತಾನೆ ಅಂದ್ರೆ, ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ದಂಡಯಾತ್ರೆಗಳನ್ನು ಪ್ರಾರಂಭಿಸಿಕೊಂಡು ಬರ್ತಾನೆ ಭಾರತದಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಸಾಶ 1597 ಕೈಗೊಂಡಂತಹ ಗುಜರಾತ್ನ ಆಕ್ರಮಣ ಅಂತೇಳಿ ನಾವು ಕರೆಯುತ್ತೆ. ಹಾಗಾದ್ರೆ ಗುಜರಾತಿನ ಆಕ್ರಮಣ ಅಂದ ತಕ್ಷಣ ನಾವು ಗಮನಿಸಬೇಕಾಗ, ಹಾಗಾದ್ರೆ ಗುಜರಾತ್ ಯಾರ ಆಳ್ವಿಕೆಗೆ ಒಳಪಟ್ಟಂತಹ ಒಂದು ಭೂಭಾಗವಾಗಿತ್ತು ಅಥವಾ ರಾಜ್ಯವಾಗಿತ್ತು ಎಂಬುದನ್ನು ನಾವು ನೋಡೋದಾದ್ರೆ, ಈಗಾಗಲೇ ರಜಪೂತರ ದೊರೆಯಾದಂತಹ ಯಾರು ಕರ್ಣದೇವ ಅಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಈ ಕರ್ಣದೇವನ ಆಳ್ವಿಕೆಗೆ ಒಳಪಟ್ಟಂತಹ ಒಂದು ಭೂಭಾಗವೇ ಯಾವುದೋ ಈ ಒಂದು ಗುಜರಾತ್ ಅಂತೇಳಿ ನಾವು ಕರಿತೀವಿ. ಈ ಗುಜರಾತಿನ ಮೇಲೆ ಏನ್ ಮಾಡ್ತಾನೆ, ಆಕ್ರಮಣವನ್ನು ಮಾಡಿಕೊಂಡು ಬರುವಂತಹ ಯೋಜನೆಯನ್ನು ಸಿದ್ಧಪಡಿಸಿ ಅದನ್ನು 1297 ಕಾರ್ಯಗತಗೊಂಡ ಅಂತೇಳಿ ನಮಗೆ ತಂದ. ಹಾಗಾದ್ರೆ ಇಂತಹ ಒಂದು ದಾಳಿಯನ್ನು ಅಥವಾ ಆಕ್ರಮಣವನ್ನು ಮಾಡುವುದಕ್ಕೋಸ್ಕರವಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನಪ್ಪ ಅಂದ್ರೆ, ತನ್ನ ಇಬ್ಬರು ನೆಚ್ಚಿನ ಸೈನಾಧಿಪತಿಗಳನ್ನು ನೇಮಿಸುವುದರ ಮೂಲಕವಾಗಿ ಆ ಒಂದು ಸೈನ್ಯದ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ಅವರಿಗೆ ವಹಿಸಿಕೊಡ್ತಾರೆ. ಅದರಲ್ಲಿ ಯಾರು ಪ್ರಮುಖವಾಗಿ ಯಾರ್ಯಾರಪ್ಪ ಅಂದ್ರೆ,
ಇಲ್ಲಿ ಉಲುಗ್ ಖಾನ್ ಅಂತ ಹೇಳಿ ಕರೀತೀವಿ ಒಬ್ಬನನ್ನು, ಮತ್ತೊಬ್ಬನನ್ನು ನಜರತ್ ಖಾನ್ ಅಂತ ಹೇಳಿ ಕರೀತೀವಿ. ಇವರು ಈರ್ವರು ಸಹ ಉತ್ತರ ಭಾರತದ ಇವನ ದಂಡಯಾತ್ರೆಯ ಪ್ರಮುಖ ಸೇನಾಧಿಪತಿಗಳಾಗಿ ನಾಯಕತ್ವವನ್ನು ವಹಿಸಿಕೊಂಡಂತಹ ಸಮರ್ಥ ಸೇನಾಧಿಪತಿಗಳು ಅಂತೇಳಿ ಕರಿತೀವಿ. ಇವರ ನಾಯಕತ್ವದಲ್ಲಿ ಏನಾಗುತ್ತೆ, ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯ ಸಾವಿರದ 297 ಗುಜರಾತಿನ ಮೇಲೆ ಏನ್ ಮಾಡುತ್ತೆ, ಆಕ್ರಮಣವನ್ನು ಮಾಡಿಕೊಂಡು ಬಂತು ಅಂತೇಳಿ ನಮಗೆ. ಈ ರೀತಿಯಾಗಿ ಆಕ್ರಮಣವನ್ನು ಮಾಡುವುದರ ಮೂಲಕವಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯ ಏನ್ ಮಾಡುತ್ತಪ್ಪ ಅಂದ್ರೆ, ಗುಜರಾತಿನ ಅನೇಕ ಪ್ರದೇಶಗಳಲ್ಲಿ ಗುಜರಾತಿನ ರಾಜನಾದಂತಹ ಕರ್ಣ ದೇವನನ್ನು ಪರಾಭವಗೊಳಿಸಿ ಅನೇಕ ಪ್ರದೇಶಗಳನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತೆ. ಹಾಗಾದ್ರೆ ಯಾವ ಯಾವ ಪ್ರದೇಶಗಳನ್ನು ಗೆಲ್ಲುತ್ತಪ್ಪ ಅಂದ್ರೆ, ಗುಜರಾತಿನ ಅನಿಲ್ವಾಡ ಇರ್ಬೋದು, ಸೋಮನಾಥ ಇರ್ಬೋದು, ಮತ್ತು ಕ್ಯಾಂಬೆ ಅಂತೇಳಿ ಕರೀತಾರೆ. ಈ ಮೂರು ಪ್ರದೇಶಗಳು ಏನಾದವೋ ಅಲ್ಲಾವುದ್ದೀನ್ ಖಿಲ್ಜಿಯ ಕೈವಶವಾಗುವುದರ ಮೂಲಕವಾಗಿ ಏನಾಗುತ್ತೆ, ಅಪಾರವಾದಂತಹ ಸಂಪತ್ತನ್ನು ಈ ಒಂದು ಗುಜರಾತಿನ ದಾಳಿಯ ವೇಳೆ ಅಲ್ಲಾವುದ್ದೀನ್ ಖಿಲ್ಜಿ ಪಡೆದುಕೊಂಡ ಅಂತೇಳಿ ನಮೇತ. ಹಾಗಾದ್ರೆ ಸೋತಂತಹ ಕರ್ಣದೇವ ಏನ್ ಮಾಡ್ತಾನಪ್ಪ ಅಂದ್ರೆ, ತನ್ನ ಮಗಳಾದಂತಹ ಯಾರೋ ಕಮಲಾದೇವಿ ಅಂತೇಳಿ, ಅಂದ್ರೆ ಮಗಳಾದಂತಹ ದೇವಲಾದೇವಿ ಅಂತೇಳಿ ನಾವು ಕರಿತೀವಿ, ಈ ದೇವಲಾದೇವಿಯೊಡನೆ ಅಲ್ಲಿಂದ ಓಡಿ ಹೋಗ್ತಾನೆ. ಎಲ್ಲಿಗೆ ಓಡಿ ಹೋಗ್ತಾನಪ್ಪ ಅಂದ್ರೆ, ದೇವಗಿರಿಗೆ ಓಡಿ ಹೋಗುವುದರ ಮೂಲಕವಾಗಿ ಅಲ್ಲಿ ಆಶ್ರಯವನ್ನು ಪಡೆಯುವುದರ ಮೂಲಕವಾಗಿ ತನ್ನ ಜೀವವನ್ನು ರಕ್ಷಿಸಿಕೊಂಡ ಯಾರೋ ಕರ್ಣದೇವ ಅಂತೇಳಿ ನಂಬಿದ್ದಾರೆ. ಹೀಗಿರುವಾಗ ಕರ್ಣದೇವನ ಮಡದಿಯಾದಂತಹ ಯಾರೋ ಕಮಲಾದೇವಿ ಏನಾಗ್ತಾಳಪ್ಪ ಅಂದ್ರೆ, ಇಲ್ಲಿ ಶತ್ರುಗಳ ಸೈನ್ಯಕ್ಕೆ ಸೆರೆಯಾಗಿ ಸಿಕ್ತಾಳೆ. ಈ ರೀತಿಯಾಗಿ ಸೆರೆ ಸಿಕ್ಕಂತಹ ಕಮಲಾದೇವಿ ಏನಾಗ್ತಾಳೆ, ಇಲ್ಲಿ ಸಹಜವಾಗಿಯೇ ಅಲ್ಲಾವುದ್ದೀನ್ ಖಿಲ್ಜಿಯ ಜನಾನ ಅಂತೇಳಿ ಕರೀತೀವಿ, ಅಂದ್ರೆ ಅಂತಃಪುರದ ಒಂದು ಸೇರುವುದರ ಮೂಲಕವಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಕಮಲಾದೇವಿಯನ್ನು ಏನ್ ಮಾಡ್ತಾನೆ, ವಿವಾಹವಾಗಿಕೊಂಡು ಬಂದ ಅಂತೇಳಿ ನಮೇತಾರೆ. ಹೀಗಿರುವಾಗ ಈ ಗುಜರಾತಿನ ದಾಳಿಯ ವೇಳೆಯಲ್ಲಿ ಆಕ್ರಮಣದ ವೇಳೆಯಲ್ಲಿ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಗೆ ಮತ್ತೊಬ್ಬ ವ್ಯಕ್ತಿ ಲಭ್ಯವಾಗ್ತಾನೆ. ಆತನನ್ನೇ ಮಲ್ಲಿಕಾಫರ್ ಅಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳು. ಅವನೊಬ್ಬ ನಪುಂಸಕ ಅಂತೇಳಿ ನಾವು ಕರಿತೀವಿ. ಇಂತಹ ನಪುಂಸಕನಾದಂತಹ ಮಲ್ಲಿಕಾಫರ್ನನ್ನು ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನಪ್ಪ ಅಂದ್ರೆ, 1,000 ದಿನಾರ್ಗಳನ್ನು ನೀಡುವುದರ ಮೂಲಕವಾಗಿ ಕೊಂಡುಕೊಂಡಂತಹ ಒಂದು ಪ್ರಮುಖ ಆಕ್ರಮಣ, ಗುಜರಾತಿನ ಆಕ್ರಮಣ ಅಂತೇಳಿ ಕರಿತೀವಿ. ಆದ್ದರಿಂದಲೇ ಮಲ್ಲಿಕಾಫರ್ನನ್ನು ಏನಂತ ಕರಿತೀವಿ, ಹಜಾರ್ ದಿನಾರಿ ಎಂದೇ ಜನಪ್ರಿಯತೆಯನ್ನು ಪಡೆದುಕೊಂಡಂತವನು ಅಂತೇಳಿ ನಮಗೆ ತಲೆಯುತ್ತೆ. ಅಷ್ಟೇ ಅಲ್ಲದೆ ಈ ನಪುಂಸಕನೇ ಮುಂದೆ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯದ ದಂಡ ನಾಯಕನಾಗುವುದರ ಮೂಲಕವಾಗಿ, ಸೇನಾಧಿಪತಿಯಾಗುವುದರ ಮೂಲಕವಾಗಿ ಅವನ ದಕ್ಷಿಣ ಭಾರತದ ದಿಗ್ವಿಜಯಗಳ ಪ್ರಖ್ಯಾತಿಗೆ ಕಾರಣನಾದ ಎಂಬ ಒಂದು ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ. ಅದರ ಬಗ್ಗೆ ನಾವು ಅಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನೆ, ಗುಜರಾತಿನ ಆಕ್ರಮಣವನ್ನು ಯಶಸ್ವಿಗೊಳಿಸಿಕೊಂಡು ಬರುವುದರ ಮೂಲಕವಾಗಿ ಅಪಾರ ಸಂಪತ್ತನ್ನು ಇಲ್ಲಿ ಲೂಟಿ ಮಾಡಲಾಯಿತು ಅಂತೇಳಿ ನಂಬಿದ್ದಾರೆ. ಅಷ್ಟೇ ಅಲ್ಲದೆ ಇದಾದ ತರುವಾಯದಲ್ಲಿ ಮಲ್ಲಿಕಾಫರ್ ಮತ್ತೊಂದು ಆಕ್ರಮಣದಲ್ಲಿ ತೊಡಗಿಕೊಳ್ತಾರೆ. ಆ ಒಂದು ಆಕ್ರಮಣವನ್ನೇ ರಣತಂಬೂರಿನ ಆಕ್ರಮಣ ಅಂತೇಳಿ ಕರೀತೀವಿ. ರಣತಂಬೂ ಸಾಶಾ 1301 ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಈ ರಣತಂಬೂನ ಮೇಲೆ ಯಾಕೆ ಅಲ್ಲಾವುದ್ದೀನ್ ಖಿಲ್ಜಿ ಆಕ್ರಮಣವನ್ನು ಮಾಡಲು ಮುಂದಾಗ್ತಾನೆ, ಹಾಗಾದ್ರೆ ಅಲ್ಲಿ
ಯಾರು ಆಳ್ವಿಕೆಯನ್ನು ಮಾಡ್ತಾ ಇದ್ರು ಎಂಬುದನ್ನು ನಾವು ಗಮನಿಸೋದಾದ್ರೆ ರಡತಂಬೂರ್ ಎಂಬ ಪ್ರದೇಶ ಯಾರ ಆಳ್ವಿಕೆಗೆ ಒಳಪಟ್ಟಿತ್ತು ಎಂಬುದನ್ನು ನಾವು ಗಮನಿಸೋದಾದ್ರೆ ವಿದ್ಯಾರ್ಥಿಗಳೇ ಇದು ರಾಜ ಅಮೀರ್ ದೇವನ ಆಳ್ವಿಕೆಗೆ ಒಳಪಟ್ಟಂತಹ ಒಂದು ಪ್ರಮುಖ ಪ್ರದೇಶವಾಗಿತ್ತು ಉತ್ತರ ಭಾರತದಲ್ಲಿ ಅಂತ ಹೇಳಬೇಕು ಹಾಗಾದ್ರೆ ಇಂತಹ ರಾಣಾ ಅಮೀರ್ ದೇವನ ಮೇಲೆ ಏಕೆ ಅಲ್ಲಾವುದ್ದೀನ್ ಖಿಲ್ಜಿ ಆಕ್ರಮಣವನ್ನು ಮಾಡಿಕೊಂಡು ಬರುವಂತಹ ಯೋಜನೆಯನ್ನು ಮಾಡ್ತಾನೆ ಎಂಬುದನ್ನು ನಾವು ಗಮನಿಸಿದರೆ ಇವನು ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಕೆಲವು ನವ ಮುಸ್ಲಿಮರಿಗೆ ಆಶ್ರಯವನ್ನು ನೀಡಿಕೊಂಡು ಬಂದಿದ್ದ ಅಂತ ಹೇಳಬೇಕು ಅಂದ್ರೆ ನವ ಮುಸ್ಲಿಮರು ಈಗಾಗಲೇ ಅಲ್ಲಾವುದ್ದೀನ್ ಖಿಲ್ಜಿಯ ವಿರೋಧಿಗಳಾಗಿರ್ತಾರೆ ಅವನನ್ನು ಅಧಿಕಾರದಿಂದ ಕೆಳಗಿಳಿಸುವಂತಹ ಸಮಯದಲ್ಲಿ ಅವನಿಗೆ ಅಡೆತಡೆಯಾಗಿರ್ತಾರೆ ಹಾಗೆ ಅವನ ಸುಲ್ತಾನನಾಗಿ ಅಧಿಕಾರವನ್ನು ವಹಿಸಿಕೊಳ್ಳುವಂತಹ ಸಮಯದಲ್ಲಿ ಅವನಿಗೆ ಅನೇಕ ಸಮಸ್ಯೆಯನ್ನು ಇವರು ಉಂಟು ಮಾಡಿರ್ತಾರೆ ಆ ಒಂದು ಕಾರಣದಿಂದಾಗಿ ಇವರು ಅವನ ವಿರೋಧಿಗಳಾಗಿರ್ತಾರೆ ಇಂತಹ ವಿರೋಧಿಗಳಿಗೆ ಯಾವಾಗ ರಣತಂಬೂರಿನ ರಾಜನಾದಂತಹ ರಾಜ ಅಮೀರ್ ದೇವ ಆಶ್ರಯವನ್ನು ಇಟ್ಕೊಂಡು ಬರ್ತಾನೋ ಇದು ಯಾರ ಕೆಂಗಣ್ಣಿಗೆ ಗುರಿಯಾಗುತ್ತೆ ವಿದ್ಯಾರ್ಥಿಗಳೇ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಕೆರಳಿಸಿತು ಅಂತೇಳಬೇಕು ಇದರಿಂದ ಕೆರಳಿದಂತಹ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ನೆಚ್ಚಿನ ಸೇನಾಧಿಪತಿಗಳಾದ ಅದೇ ಉಲುಗ್ ಖಾನ್ ಮತ್ತು ನಜರತ್ ಖಾನರ ನಾಯಕತ್ವದಲ್ಲಿ ಏನ್ ಮಾಡ್ತಾನೆ ರಣತಂಬೂರಿನ ಮೇಲೆ ಯುದ್ಧಕ್ಕೆ ಕಳಿಸಿಕೊಂಡ ಈ ರೀತಿಯಾಗಿ ಬಂದಂತಹ ಈ ಸೈನ್ಯ ರಣತಂಬೂರನ್ನು ಏನ್ ಮಾಡ ರಣತಂಬೂರಿನ ಮೇಲೆ ದಾಳಿಯನ್ನು ಮಾಡುತ್ತೆ ದಾಳಿಯನ್ನು ಮಾಡಿದಂತಹ ಸಮಯದಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ವಿದ್ಯಾರ್ಥಿಗಳೇ ನಾವು ಗಮನಿಸಬೇಕಾಗುತ್ತೆ ಈ ಒಂದು ಆಕ್ರಮಣ 11 ತಿಂಗಳುಗಳ ಕಾಲ ನಡೆದುಕೊಂಡು ಬರುತ್ತೆ ಅಂದ್ರೆ 11 ತಿಂಗಳುಗಳ ಮುತ್ತಿಗೆ ಎನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯ ನಿರಂತರವಾಗಿ ಮಾಡುತ್ತೆ ಈ ರಣತಂಬೂರಿನ ಮೇಲೆ ಇಷ್ಟಾದರೂ ಸಹ ರಣತಂಬೂರು ಇವರ ಕೈವಶವಾಗೋದಿಲ್ಲ ಇಂತಹ ಸಮಯದಲ್ಲಿ ಇವನ ಸೇನಾಧಿಪತಿಯಾದಂತಹ ನಸರತ್ ಖಾನ್ ಏನಾಗ್ತಾನೆ ಇಲ್ಲಿ ಹತನಾಗ್ತಾನೆ ಯುದ್ಧದಲ್ಲಿ ಹತನಾದಂತಹ ಸಮಯದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯೇ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಳ್ಳುವುದರ ಮೂಲಕವಾಗಿ ಏನ್ ಮಾಡ್ತಾನೆ ಒಂದು ರಣತಂತ್ರವನ್ನು ರಚಿಸಿಕೊಂಡು ಬರ್ತಾನೆ ಹೇಗಾದರೂ ಮಾಡಿ ಆ ರಣತಂಬೂರಿನ ಕೋಟೆಯನ್ನು ಮುತ್ತಲೇಬೇಕು ವಶಪಡಿಸಿಕೊಳ್ಳಲೇಬೇಕು ಎಂಬ ಒಂದು ಆಲೋಚನೆಯಲ್ಲಿ ಇದ್ದಂತಹ ಅಲ್ಲಾವುದ್ದೀನ್ ಖಿಲ್ಜಿ ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡಿದ ಅಂದ್ರೆ ಅಮೀರ್ ದೇವನ ಪ್ರಧಾನಮಂತ್ರಿಯ ಅಂದ್ರೆ ಮಂತ್ರಿ ಪ್ರಧಾನಮಂತ್ರಿಯಾದಂತಹ ರಣಮಲ್ ಅಂತೇಳಿ ಕರಿತೀವಿ ಅವನೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ಒಂದು ಒಳಸಂಚನ್ನು ರೂಪಿಸುವುದರ ಮೂಲಕವಾಗಿ ಮೋಸದಿಂದ ಏನ್ ಮಾಡ್ತಾನೆ ರಣತಂಬೂರನ ಕೋಟೆಯನ್ನು ಜಯಿಸಿಕೊಂಡು ಬಂದ ಅಂತೇಳಿ ನಮಗೆ ತಳೆಯುತ್ತೆ ಹಾಗೆ ಈ ಸಮಯದಲ್ಲಿ ರಾಣಮಲ್ಲನನ್ನು ಅಲ್ಲಾವುದ್ದೀನ್ ಕೊಲೆಗೈತಾನೆ ನಂತರದಲ್ಲಿ ಅಂತೇಳಿ ನಮಗೆ ತಳೆಯುತ್ತೆ ಈ ರೀತಿಯಾಗಿ ಕದನದಲ್ಲಿಯೇ ಅಮೀರ್ ದೇವ ಏನಾಗ್ತಾನೆ ಮರಣವನ್ನು ಹೊಂದನೆ ಯಾವಾಗ ಮರಣವನ್ನು ಹೊಂದನೋ ಆಗ ಈ ಒಂದು ರಣತಂಬೂರಿನ ಕೋಟೆ ಯಾರ ಕೈವಶವಾಗುತ್ತೆ ವಿದ್ಯಾರ್ಥಿಗಳೇ ಅಲ್ಲಾವುದ್ದೀನ್ ಖಿಲ್ಜಿಯ ಕೈವಶವಾಗಿಕೊಂಡು ಬಂತು ಅಂತೇಳಿ ಇದಾದ ತರುವಾಯದಲ್ಲಿ ಬಹುಮುಖ್ಯವಾಗಿ ಬರುವಂತಹ ಮತ್ತೊಂದು ಆಕ್ರಮಣವೇ ಮೇವಾರ ಅಥವಾ ಚಿತ್ತೋರ್ ಆಕ್ರಮಣ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳು ಸಾಶ 1303 ಮೇವಾರ ಅಥವಾ ಚಿತ್ತೋರಿನ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ಕೈಗೊಂಡಂತಹ ಒಂದು ಆಕ್ರಮಣವಾಗಿತ್ತು ಅಂತೇಳಿ ನಾವು ಕರೀತೀವಿ ಹಾಗಾದ್ರೆ ಚಿತ್ತೋರ್ ಅಥವಾ ಮೇವಾರ ಅದು ಸಹ ರಾಜ ಅಂದ್ರೆ ರಜಪೂತರ ಸಿಸೋಡಿ ಅಂತೇಳಿ ಕರಿತೀವಿ ಈ ಸಿಸೋಡಿಯರು ಪ್ರಸಿದ್ಧತೆಯನ್ನು ಪಡೆದಂತಹ ಒಂದು ಜನಾಂಗ ರಜಪೂತರಲ್ಲಿಯೇ ಅಂತಹ ರಜಪೂತರ ಜನಾಂಗ ಇಲ್ಲಿ ಆಳ್ವಿಕೆಯನ್ನು ಮಾಡುವುದರ ಮೂಲಕವಾಗಿ ರಜಪೂತರಲ್ಲಿಯೇ ಅಪಾರ ಗೌರವವನ್ನು ಹೊಂದಿದಂತಹ ಒಂದು ಜನಾಂಗ ಈ ರಜಪೂತ ಜನಾಂಗವಾಗಿತ್ತು ಮೇವಾರ ಅಥವಾ ಈ ಒಂದು ಚಿತ್ತೋರಿನ ರಾಜಮನೆತನ ಅಂತೇಳಿ ಕರೀತೀವಿ
ಹಾಗಾದ್ರೆ ಇಂತಹ ಚಿತ್ತೋರಿನ ಕೋಟೆಯನ್ನು ವಶಪಡಿಸಿಕೊಳ್ಳುವಂತಹ ಆಲೋಚನೆಯನ್ನು ಅಲ್ಲಾಹುದ್ದೀನ್ ಖಿಲ್ಜಿ ಯಾಕೆ ಮಾಡ್ತಾನೆ? ಹಾಗಾದ್ರೆ ಅದು ಯಾರ ಆಳ್ವಿಕೆಗೆ ಒಳಪಟ್ಟಂತಹ ಒಂದು ಪ್ರದೇಶವಾಗಿತ್ತು ಎಂಬುದನ್ನು ನಾವು ನೋಡಿದ್ರೆ ಅಲ್ಲಿನ ರಾಜನಾಗಿ ರಾಣಾ ರತನ್ ಸಿಂಗ್ ಅಂತೇಳಿ ಕರಿತೀವಿ, ಮತ್ತು ಅವನ ಮಡದಿ ಪದ್ಮಿನಿ ಅಂತೇಳಿ ನಾವು ಕರಿತೀವಿ. ಇವರ ಆಳ್ವಿಕೆಗೆ ಒಳಪಟ್ಟಂತಹ ಒಂದು ಪ್ರದೇಶವೇ ವಿದ್ಯಾರ್ಥಿಗಳೇ ಮೇವಾರ ಅಥವಾ ಚಿತ್ತೂರ್ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಇಂತಹ ಒಂದು ಪ್ರದೇಶದ ಮೇಲೆ ಅಲ್ಲಾಹುದ್ದೀನ್ ಖಿಲ್ಜಿ ಯಾಕೆ ದಾಳಿಯನ್ನು ಮಾಡ್ತಾನೆ ಎಂಬುದನ್ನು ನಾವು ನೋಡೋದಾದ್ರೆ, ಒಮ್ಮೆ ಅಲ್ಲಾಹುದ್ದೀನ್ ಖಿಲ್ಜಿ ರಾಣಾ ರತನ್ ಸಿಂಗನ ಮಡದಿಯಾದಂತಹ ಪದ್ಮಿನಿಯನ್ನು ಏನ್ ಮಾಡ್ತಾನೆ, ಕನ್ನಡಿಯಲ್ಲಿ ನೋಡ್ತಾನೆ. ವಿದ್ಯಾರ್ಥಿಗಳ ಕನ್ನಡಿಯಲ್ಲಿ ನೋಡಿದಂತಹ ಸಮಯದಲ್ಲಿ ಅವಳ ಮಾದಕ ಸೌಂದರ್ಯಕ್ಕೆ ಯಾರು ಸೋತೋಗ್ತಾರೆ? ಅಲ್ಲಾಹುದ್ದೀನ್ ಖಿಲ್ಜಿ ಸೋತು ಹೋಗುವುದರ ಮೂಲಕವಾಗಿ ಅವಳ ಅಂದ್ರೆ ರೂಪ ಲಾವಣ್ಯಕ್ಕೆ ಬೆರಗಾಗಿ ಅವಳನ್ನು ಪಡೆಯಲೇಬೇಕು ಎಂಬ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾನೆ ಅಲ್ಲಾಹುದ್ದೀನ್ ಖಿಲ್ಜಿ, ಮೇವಾರ ಅಥವಾ ಚಿತ್ತೋರಿನ ಮೇಲೆ ಆಕ್ರಮಣವನ್ನು ಮಾಡುವಂತಹ ಆಲೋಚನೆಯನ್ನು ಮಾಡುವುದರ ಮೂಲಕವಾಗಿ ರತನ್ ಸಿಂಗನನ್ನು ಏನ್ ಮಾಡ್ತಾನೆ ಅಂದ್ರೆ ಸಹಜವಾಗಿಯೇ ಮೇವಾರದಿಂದ ಹೊತ್ತುಕೊಂಡು ಹೋಗಿ ದೆಹಲಿಯಲ್ಲಿ ಬಂಧಿಸ್ತಾನೆ. ಬಂಧಿಸುವುದರ ಮೂಲಕವಾಗಿ ಪದ್ಮಿನಿಗೆ ಒಂದು ಆದೇಶವನ್ನು ಕೊಡ್ತಾನೆ. ಏನಂತ ಅಂದ್ರೆ, ನೀನು ದೆಹಲಿಗೆ ಬರುವಂತೆ ಹೇಳಿ ಕಳಿಸಿದ ಅಂತೇಳಿ ನಮಗಿದ್ದಾರೆ. ಇದರಿಂದ ಪದ್ಮಿನಿ ಏನ್ ಮಾಡ್ತಾಳಪ್ಪ ಅಂದ್ರೆ, ಸಖಿಯರಂತೆ ವೇಷವನ್ನು ಧರಿಸುವುದರ ಮೂಲಕವಾಗಿ ವಿದ್ಯಾರ್ಥಿಗಳೇ 700 ಜನ ಸೈನಿಕರನ್ನು ತನ್ನ ಜೊತೆ ಕರೆದುಕೊಂಡು ಹೋಗುವುದರ ಮೂಲಕವಾಗಿ ದೆಹಲಿಯ ಅರಮನೆಯನ್ನು ಹೊಕ್ಕು ಅಲ್ಲಿ ಇರುವಂತಹ ತನ್ನ ಗಂಡನನ್ನು ಏನ್ ಮಾಡ್ತಾಳೆ ಬಿಡಿಸಿಕೊಂಡು ಮೇವಾರ ಅಥವಾ ಚಿತ್ತೂರಿಗೆ ವಾಪಸ್ ಆಗ್ತಾನೆ. ಯಾವಾಗ ಈ ರೀತಿಯಾಗಿ ಪದ್ಮಿನಿ ತನ್ನ ಚಾಕುಚಕ್ಯತೆಯಿಂದ ತನ್ನ ಕಾರ್ಯವನ್ನು ಪೂರೈಸಿಕೊಳ್ತಾಳೋ ಆಗ ಅಲ್ಲಾಹುದ್ದೀನ್ ಖಿಲ್ಜಿ ಆಕ್ರೋಶಗೊಳ್ಳುವುದರ ಮೂಲಕವಾಗಿ ಮೇವಾರವನ್ನು ವಶಪಡಿಸಿಕೊಳ್ಳಲೇಬೇಕು ಎಂಬ ಆಲೋಚನೆಯನ್ನು ಮಾಡುವುದರ ಮೂಲಕವಾಗಿ ಮೇವಾರದ ಮೇಲೆ ದಾಳಿಯನ್ನು ಮಾಡಿಕೊಂಡು ಬರುವುದರ ಮೂಲಕವಾಗಿ ಮೇವಾರದ ಕೋಟೆಯನ್ನು ಮುತ್ತಿದ ಅಂತೇಳಿ ನಮೇತಾರೆ. ಯಾವಾಗ ಮೇವಾರದ ಕೋಟೆಯನ್ನು ಮುತ್ತನೋ ಆವಾಗ ರಣರಂಗದಲ್ಲಿಯೇ ಮೇವಾರದ ರಾಜನಾದಂತಹ ರತನ್ ಸಿಂಗ್ ಮರಣವನ್ನು ಹೊಂದುತ್ತಾನೆ. ಆವಾಗ ಅಲ್ಲಾಹುದ್ದೀನ್ ಖಿಲ್ಜಿ ಏನಾಗ್ತಾನೆ, ಈ ಒಂದು ಕೋಟೆಯನ್ನು ವಶಪಡಿಸಿಕೊಳ್ತಾನೆ. ಆಗ ಪದ್ಮಿನಿ ತನ್ನ ಪರಿವಾರದೊಡನೆ ಏನ್ ಮಾಡ್ತಾಳೆ ಅಗ್ನಿ ಪ್ರವೇಶವನ್ನು ಮಾಡಿಕೊಂಡು ಬರ್ತಾಳೆ. ಯಾವಾಗ ಮಾಡಿಕೊಂಡು ಬರ್ತಾಳೋ ಆವಾಗ ನಂತರದಲ್ಲಿ ಏನಾಗುತ್ತಪ್ಪ ಅಂದ್ರೆ, ಅಲ್ಲಾಹುದ್ದೀನ್ ತನ್ನ ಮಗನಾದಂತಹ ಖಿಜರ್ ಖಾನನನ್ನು ಚಿತ್ತೂರಿನ ರಾಜ ಅಂದ್ರೆ ಚಿತ್ತೂರ್ ಎಂಬ ಒಂದು ಪ್ರದೇಶಕ್ಕೆ ಏನ್ ಮಾಡ್ತಾನೆ ರಾಜ್ಯಪಾಲನನ್ನಾಗಿ ನೇಮಿಸಿಕೊಂಡು ಬಂದ ಅಂತೇಳಿ ನಮ್ಮಿದ್ದಾಳೆ. ಈ ರೀತಿಯಾಗಿ ಚಿತ್ತೂರ್ ಏನಾಯ್ತೋ ಅಲ್ಲಾಹುದ್ದೀನ್ ಖಿಲ್ಜಿಯ ಆಳ್ವಿಕೆಯ ಪ್ರದೇಶವಾಯಿತು ಅಂತೇಳಿ ನಮ್ಮಿದ್ದಾಳೆಯಂತೆ. ಆದ್ದರಿಂದಲೇ ವಿಲ್ ರಾಂಟ್ ಎಂಬ ಇತಿಹಾಸಕಾರ ಒಂದು ಮಾತನ್ನು ಹೇಳ್ತಾನೆ, ಅಲ್ಲಾನು ಅಲ್ಲಾಹುದ್ದೀನ್ ಖಿಲ್ಜಿಯು ಚಿತ್ತೂರಿನ ಹೆಬ್ಬಾಗಿಲಿಗೆ ಬಂದಾಗ ಅಲ್ಲಿ ನೋಡಲು ನರಪಿಳ್ಳೆಯೂ ಸಹ ಆತನಿಗೆ ಸಿಗಲಿಲ್ಲ. ಯಾಕೆಪ್ಪ ಅಂದ್ರೆ, ಪುರುಷರೆಲ್ಲರೂ ರಣರಂಗದಲ್ಲಿ ಹೋರಾಡುತ್ತಲೇ ಮರಣವನ್ನು ಹೊಂದಿದರೆ ಅವರ ಪತ್ನಿಯರು ಪಾವಿತ್ರತೆಯ ರಕ್ಷಣೆಗೆ ಜೋಹಾರ್ ಅಂತೇಳಿ ಕರಿತೀವಿ ಅಥವಾ ಅಗ್ನಿ ಪ್ರವೇಶವನ್ನು ಅನುಸರಿಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಳೆಯುತ್ತೆ. ಈ ರೀತಿಯಾಗಿ ಅವನು ತನ್ನ ಈ ಮೇವಾರದ ಆಕ್ರಮಣವನ್ನು ಮಾಡಿಕೊಂಡು ಬರುವುದರ ಮೂಲಕವಾಗಿ ಆ ಒಂದು ಕೋಟೆಯನ್ನು ಸಹ ವಶಪಡಿಸಿಕೊಂಡಂತಹ ಒಂದು ಹೆಗ್ಗಳಿಕೆ ಆತನಿಗೆ ಸಲ್ಲುತ್ತೆ ಅಂತೇಳಿ ನಮಗೆ ತಳೆಯುತ್ತೆ. ಇದಾದ ತರುವಾಯದಲ್ಲಿ ಅಲ್ಲಾಹುದ್ದೀನ್ ಖಿಲ್ಜಿಯ ಇತರ ಆಕ್ರಮಣಗಳು ಅಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿ. ಅದರಲ್ಲಿ ಬಹುಮುಖ್ಯವಾಗಿ ಮಾಳ್ವ, ಉಜ್ಜಯಿನಿ,
ಮಂಡು ಧಾರ್ ಚಾಂದೇರಿ ಮತ್ತು ಜೋಲಾರ್ ಅಂತ ಹೇಳಿ ಕರೀತೀವಿ ಈ ರಾಜ್ಯಗಳನ್ನು ಗೆಲ್ಲುವುದರೊಂದಿಗೆ ಸಶ 1305 ರ ಸುಮಾರಿಗೆ ಅಲ್ಲಾಹುದ್ದೀನ್ ಖಿಲ್ಜಿ ಏನು ಮಾಡ್ತಾನಪ್ಪ ಅಂದ್ರೆ ಉತ್ತರ ಭಾರತದ ದಿಗ್ವಿಜಯಗಳನ್ನು ಪೂರ್ಣಗೊಳಿಸಿದಂತಹ ಒಂದು ಹೆಗ್ಗಳಿಕೆ ಅಲ್ಲಾಹುದ್ದೀನ್ ಖಿಲ್ಜಿಗೆ ಸಲ್ಲುತ್ತೆ ಅಂತ ಹೇಳಿ ಈ ಒಂದು ಸಮಯದಲ್ಲಿ ಇಡೀ ಉತ್ತರ ಭಾರತ ಅವನ ಆಳ್ವಿಕೆಗೆ ಒಳಪಟ್ಟರೂ ಸಹ ಇವನಿಗೆ ಮೇಲಿಂದ ಮೇಲೆ ಆಕ್ರಮಣಕಾರರು ದಾಳಿಗಳನ್ನು ಮಾಡುತ್ತಲೇ ಬಂದರು ಅಂತ ಹೇಳಿ ಅದರಲ್ಲಿ ಬಹುಮುಖ್ಯವಾಗಿ ಇವನಿಗೆ ತೊಂದರೆಯನ್ನು ನೀಡುತ್ತಿದ್ದಂಥವರು ಮಂಗೋಲಿಯರು ಅಂದ್ರೆ ಮಂಗೋಲಿಯನ್ನರು ಅಂತ ಹೇಳಿ ಕರೀತೀವಿ ಹಾಗಾಗಿ ಮಂಗೋಲಿಯನ್ನರ ದಾಳಿಗಳನ್ನು ಸಹ ಎದುರಿಸುವಂತಹ ಒಂದು ಪ್ರಯತ್ನವನ್ನು ಅಲ್ಲಾಹುದ್ದೀನ್ ಖಿಲ್ಜಿ ಮಾಡ್ಕೊಂಡು ಬರ್ತಾನೆ ಹಾಗಾದ್ರೆ ಮಂಗೋಲಿಯನ್ನರ ದಾಳಿಗಳನ್ನು ಹೇಗೆ ಎದುರಿಸುವಂತಹ ಆಲೋಚನೆಯನ್ನು ಮಾಡ್ತಾನೆ ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಇವನು ಅಧಿಕಾರವನ್ನು ವಹಿಸಿಕೊಂಡಾಗಿನಿಂದ ಹಿಡಿದು ಉತ್ತರ ಭಾರತವನ್ನು ಗೆದ್ದ ನಂತರದಲ್ಲೂ ಸಹ ಮಂಗೋಲಿಯನ್ನರು ಮೇಲಿಂದ ಮೇಲೆ ಭಾರತದ ಮೇಲೆ ದಾಳಿಯನ್ನು ಮಾಡುತ್ತಲೇ ಇದ್ರು ಅಂತ ಹೇಳಿ ಆದ್ದರಿಂದಲೇ ಸಶ 1296 ಸಶ 1308 ನಡುವಣ ಅವಧಿಯಲ್ಲಿ ಅಲ್ಲಾಹುದ್ದೀನ್ ಖಿಲ್ಜಿ ಮಂಗೋಲಿಯನ್ನರ 6ಕ್ಕೂ ಅಧಿಕ ದಾಳಿಗಳನ್ನು ಎದುರಿಸಬೇಕಾಯಿತು ಅಂತ ಹೇಳಿ ತಳೆಯುತ್ತೆ ವಿದ್ಯಾರ್ಥಿಗಳು ಹಾಗಾಗಿ ಮಂಗೋಲಿಯನ್ನರು ಪದೇ ಪದೇ ದಾಳಿಗಳಿಂದಾಗಿ ಇವನ ಸಾಮ್ರಾಜ್ಯಕ್ಕೆ ಬೆದರಿಕೆ ಇತ್ತು ಅಂತ ಹೇಳಿ ತಳೆಯುತ್ತೆ ಇಂತಹ ದಾಳಿಗಳನ್ನು ಹಿಮ್ಮೆಟ್ಟಿಸುವುದಕ್ಕೋಸ್ಕರವಾಗಿ ಇವನು ಅನೇಕ ಯೋಜನೆಗಳನ್ನು ಹಾಕೊಳ್ತಾನೆ ಅಷ್ಟೇ ಅಲ್ಲದೆ ಈ ಮಂಗೋಲಿಯನ್ನರ ದಾಳಿಗಳು ಮೇಲಿಂದ ಮೇಲೆ ಆಗಲು ನವ ಮುಸ್ಲಿಮರು ಸಹ ಮಂಗೋಲರಿಗೆ ಏನ್ ಮಾಡಿದ್ರು ನೆರವನ್ನು ನೀಡಿಕೊಂಡು ಬಂದಿದ್ರು ಅಂತ ಹೇಳಿ ಹಾಗಾಗಿ ಇಂತಹ ಮಂಗೋಲಿಯನ್ನರ ದಾಳಿಗಳನ್ನು ಎದುರಿಸಲು ಅಲ್ಲಾಹುದ್ದೀನ್ ಖಿಲ್ಜಿ ಏನ್ ಮಾಡ್ತಾನೆ ರಸ್ತೆಗಳನ್ನು ನಿರ್ಮಿಸಿಕೊಂಡು ಬರ್ತಾನೆ ಕೋಟೆಗಳನ್ನು ನಿರ್ಮಿಸಿಕೊಂಡು ಬರುವುದರ ಮೂಲಕವಾಗಿ ಅವರ ದಾಳಿಗೆ ಪ್ರತಿರೋಧವನ್ನು ಒಡ್ಡುವಂತಹ ಯೋಜನೆಯನ್ನು ಸಿದ್ಧಪಡಿಸಿಕೊಳ್ತಾನೆ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದೆ ಕಾವಲು ಪಡೆಗಳು ಅಂತ ಹೇಳಿ ಕರೀತೀವಿ ಅಂದ್ರೆ ಗಡಿಗಳಲ್ಲಿ ಕಾವಲು ಪಡೆಗಳನ್ನು ನೇಮಿಸುವುದರ ಮೂಲಕವಾಗಿ ಅವರ ಬರುವಿಕೆಯನ್ನು ಅರಿಯುವಂತಹ ಒಂದು ಆಲೋಚನೆ ಯೋಜನೆಯನ್ನು ಇವನು ಅರಿತಾನೆ ಹಾಗೂ ಸಾಕಷ್ಟು ಸಂಖ್ಯೆಯ ಸೈನಿಕರ ಅಂದ್ರೆ ನುರಿತ ಸೈನ್ಯವನ್ನು ನಿರ್ದಿಷ್ಟ ಅಂತರದಲ್ಲಿ ಏನ್ ಮಾಡ್ತಾನೆ ನೇಮಿಸುವುದನ್ನು ಇವನು ತನ್ನ ಯೋಜನೆಯಲ್ಲಿ ಹಾಕಿಕೊಳ್ತಾನೆ ಹಾಗೆ ನವ ಮುಸ್ಲಿಮರನ್ನು ಏನ್ ಮಾಡ್ತಾನೆ ನಿರ್ಭಯವಾಗಿ ಹತ್ಯೆಗೈಯುವಂತಹ ಕಾರ್ಯವನ್ನು ಸಹ ಕೈಗೊಳ್ಳುವುದರ ಮೂಲಕವಾಗಿ ಇನ್ನೂ ಮುಂತಾದಂತಹ ಕ್ರಮಗಳನ್ನು ಅನುಸರಿಸುವುದರ ಮೂಲಕವಾಗಿ ಏನ್ ಮಾಡಿದ ಇವನು ತನ್ನ ಆಡಳಿತದ ಅವಧಿಯಲ್ಲಿ ಎದುರಾದಂತಹ ಮಂಗೋಲಿಯನ್ನರ ದಾಳಿಗಳನ್ನು ಎದುರಿಸುವಂತಹ ಕಾರ್ಯದಲ್ಲಿ ತೊಡಗಿಕೊಂಡ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ ಇದಿಷ್ಟು ಇಲ್ಲಿ ಬಹುಮುಖ್ಯವಾಗಿ ನಾವೇನು ಅವನ ಉತ್ತರ ಭಾರತದ ದಿಗ್ವಿಜಯಗಳು ಅಥವಾ ಸಾಧನೆಗಳು ಅಂತೇಳಿ ನಾವು ಕರೆಯಲ್ಪಡ್ತೀವಿ ಇದಿಷ್ಟು ಇವತ್ತು ಇಲ್ಲಿ ಬಹುಮುಖ್ಯವಾಗಿ ನಾವು ಅಧ್ಯಯನ ಮಾಡಿದಂತಹ ವಿಷಯ ಅಂತೇಳಿ ಹಾಗೆ ಇದಾದ ತರುವಾಯದಲ್ಲಿ ಅಲ್ಲಾಹುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡೆ ಯಾತ್ರೆಗಳು ಅಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ ಅಂತಹ ದಂಡೆ ಯಾತ್ರೆಗಳನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ.